ವಿಡಿಯೋನ ಪ್ರಾಣಿ ದಯಾ ಸಂಘದವರು ನೋಡಲೇಬೇಕಾದಂಥ ವಿಡಿಯೋ. ಯಾಕೆಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋದು 4 ಕಾಲಿನ ಎತ್ತಲ್ಲ, ಇದು 6 ಕಾಲಿನ ಎತ್ತು. ಯಾಕಪ್ಪ ಅಂದರೆ ಈ ಎತ್ತನ್ನು ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಾರೆ. ಇವರು ಭಿಕ್ಷಾಟನೆ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾ, ಉತ್ತರ ಪ್ರದೇಶ, ಹೀಗೆ ಇವರು ಒಂದೊಂದು ತಿಂಗಳು ಒಂದೊಂದು ಊರು ಡಿಸ್ಟಿಕ್ಕು ಅಂತ ಅಲಿತಿರ್ತಾರೆ, ಅಥವಾ ಕೆಲವು ರಾಜ್ಯಗಳನ್ನೇ ಅಲಿತಿರ್ತಾರೆ. ಈ ಪ್ರಾಣಿ ದಯಾ ಸಂಘದವರು ಅಂತ ಏನಿದ್ದಾರೆ, ಇವರು ಇಂಥನ್ನೆಲ್ಲ ಬಿಡ್ತಾರೆ. ನಾವು ಪ್ರಾಮಾಣಿಕವಾಗಿ ಎತ್ತನ್ನು ಸಾಕಿ, ಎತ್ತನ್ನು ಬೆಳೆಸಿ, ಎತ್ತಿನ ಗಾಡಿ ರೇಸ್ ಮಾಡ್ಬೇಕಾದ್ರೆ ಎತ್ತಿಗೆ ಹೊಡಿತಾರೆ, ಎತ್ತಿಗೆ ಬೈತಾರೆ, ಎತ್ತಿಗೆ ಶೋಷಣೆ ಮಾಡ್ತಾರೆ ಅಂತ ಬಂದ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಇಂಥ ಕರುಗಳನ್ನ, ಬಹು ಅಂಗಾಂಗ ಇರುವಂತಹ ಹಸು ಅಥವಾ ಕರುಗಳನ್ನ ಇವರು ಭಿಕ್ಷಾಟನೆಗೆ ಯೂಸ್ ಮಾಡ್ತಿರ್ತಾರೆ. ಇವರು ಭಿಕ್ಷಾಟನೆ ಅಂದರೆ ಕೇವಲ ದವಸ ಧಾನ್ಯಗಳು ಮಾತ್ರ ತಗೊಳಲ್ಲ, ಅವರು ಬರೀ ದುಡ್ಡನ್ನು ಮಾತ್ರ ಇಸ್ಕೊಂತಿರ್ತಾರೆ. ಯಾಕಪ್ಪ ಇವತ್ತು ಈ ಸಂಗತಿ ಹೇಳ್ತಿದ್ದೀನಿ ಅಂದರೆ, ಎಲ್ಲ ರೇಸ್ಗಳಲ್ಲೂ ಪ್ರಾಣಿನ ಹಿಂಸೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇಂಥ ಪ್ರಾಣಿಗಳನ್ನ, ಇವು ಮೂಕಜೀವಿಗಳೇ, ಇವಕ್ಕೂ ಮಾತು ಬರಲ್ಲ ನೋಡಿ. ಹುಲ್ಲುನೂ ಸಹಿತ ಹಾಕಿಲ್ಲ. ಆ ಗುಡಿಸ್ಲು, 2 ಗುಡಿಸ್ಲು ತೋರಿಸ್ತೀವಿ ನೋಡಿ. ಆ ಗುಡಿಸ್ಲೇನಿದೆಯಪ್ಪ ಅಂದರೆ, ಅವ್ರು ಜನ ನೋಡ್ಕೊಳಕ್ಕೂ ಇಲ್ಲ. ನಾವಾದರೂ ಮನೇಲಿ ಕಟ್ಟಿರ್ತಕ್ಕಂಥ ಹಸುಗಳನ್ನ, ಕರುಗಳನ್ನ ನಮ್ಮ ಮನೆ ಮಕ್ಕಳ ಥರ ನೋಡ್ಕೊತೀವಿ. ಆದರೆ ಇವ್ರು ಇದಾರಲ್ಲ, ಭಿಕ್ಷಾಟನೆ ಬಿಟ್ಟು ಬೇರೆದಕ್ಕೆ ಉಪಯೋಗಿಸ್ಕೊಳಲ್ಲ, ಭಿಕ್ಷಾಟನೆಗೆ ಅಂತಲೇ ಉಪಯೋಗಿಸ್ಕೊಂತಾರೆ. ಇಂಥವ್ರ ವಿರುದ್ಧ ಯಾರೂ ಕಂಪ್ಲೇಂಟು ಅದು ಇದು ಅಂತೇನು ಮಾಡಲ್ಲ. ಬರೀ ನಾವು ಏನಾರು ಎತ್ತಿನ ಗಾಡಿ ರೇಸಲ್ಲಿ ಎತ್ತಿಗೇನಾರು ಒಂದು 2 ಏಟ ಹೊಡೆದ್ಬಿಟ್ವು, ಅವತ್ತು ಮಾತ್ರ ಎತ್ತಿಗೆ ಹೊಡೆಯೋದು. ನಾವು ಇನ್ನು ಬೇರೆ ದಿವಸದೆಲ್ಲ ಎತ್ತನ್ನು ಮಗು ಥರ ನೋಡ್ಕೊತಿರ್ತೀವಿ. ಅವಾಗ ಮಾತ್ರ ಪ್ರಾಣಿ ದಯಾ ಸಂಘದವರು ಎತ್ತಿನ ಗಾಡಿ ರೇಸಲ್ಲಿ ಮಾತ್ರ ಒಂದು ನೋಡ್ತಾರೆ, ಇಲ್ಲ ಹೊಡಿಬೇಡಿ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಪ್ರಾಣಿಗಳನ್ನ ಪಾಪ ಯಾರನ್ನೂ ಕೇರ್ ಮಾಡೋಕ್ಕೆ ಬರಲ್ಲ.